ಇನ್ನು ಮುಂದೆ ಸೋಮವಾರ ಬೆಂಗಳೂರು ಬಂದ್ ಖಾಸಗಿ ವಾಹನ ಚಾಲಕರ ಒಕ್ಕೂಟ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಬಂದ್ಗೆ ಈ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲ ಬಂದ್ ಬಿಸಿ ತಟ್ಟಲಿದೆ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಯಶಸ್ಸು ಸರ್ಕಾರಕ್ಕೆ ಅನುಕೂಲವಾದರೆ ಖಾಸಗಿ ವಾಹನಗಳಾದ ಆಟೋ ಓಲಾ ಊಬರ್ ಸೇರಿದಂತೆ ಖಾಸಗಿ ಬಸ್ಗಳಿಗೆ ದೊಡ್ಡ ಪೆಟ್ಟು ಕೊಟ್ಟಿದೆ ಮಹಿಳೆಯರು ಅವುಗಳಲ್ಲಿ ಸಂಚರಿಸುವುದನ್ನೇ ಬಿಟ್ಟಿದ್ದಾರೆ ಇದು ಖಾಸಗಿ ವಾಹನ ಚಾಲಕರ ಹಾಗೂ ಮಾಲೀಕರ ಆತಂಕಕ್ಕೆ ಕಾರಣವಾಗಿದೆ ಈ ವಿಚಾರವಾಗಿ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ಒತ್ತಡ ಕೂಡ ತರಲಾಗಿತ್ತು ಆದರೆ ಬೇಡಿಕೆ ಈಡೇರದ ಹಿನ್ನೆಲೆ ಬೆಂಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ವಾಹನಗಳು ಸಂಚಾರ ನಿಲ್ಲಿಸಲಿವೆ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಖಾಸಗಿ ವಾಹನ ಸಂಚಾರ ಬಂದ್ ಆಗಲಿದ್ದು ಸೋಮವಾರ ರಾತ್ರಿ ಹನ್ನೆರಡು ಗಂಟೆವರೆಗೆ ಬಂದ್ ಮಾಡಲು ಒಕ್ಕೂಟ ನಿರ್ಧಾರ ಮಾಡಿದೆ ಬಂದ್ಗೆ ಬೆಂಬಲ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿದೆ ಕೆಜಿ ರೋಡ್ ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್ ಕೆಆರ್ ಮಾರ್ಕೆಟ್ ಮಲ್ಲೇಶ್ವರಂ ಸೇರಿದಂತೆ ಹಲವೆಡೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಬಂದಿನ ಏನಿರುತ್ತೆ ಏನಿರಲ್ಲ ಅಂತಂದ್ರೆ ಓಲಾ ಏರ್ಪೋರ್ಟ್ ಏರ್ಪೋರ್ಟ್ ಟ್ಯಾಕ್ಸಿ ಇರಲ್ಲ ಓಲಾ ಊಬರ್ ಆಟೋ ಟ್ಯಾಕ್ಸಿ ಯಾವುದೂ ಇರಲ್ಲ ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಒಪ್ಪಂದ ಮಾಡಿಕೊಂಡಿರುವ ಬಸ್ಗಳು ಸ್ಥಗಿತ ಆಗ್ತವೆ ಇಲ್ಲೇನಾಯಿತು ಅಂದರೆ ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ಈಗಾಗಲೇ ಎಲ್ಲ ಮಹಿಳೆಯರಿಗೂ ಫ್ರೀ ಕೊಡ್ತಾವ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಆಗ ಒಂದು ಮೂರು ಕೋಟಿ ಮೂರುವರೆ ಕೋಟಿ ನಾಲ್ಕು ಕೋಟಿ ಮಹಿಳೆಯರಿಗೆ ಅನುಕೂಲ ಎರಡು ಎರಡು ಸಾವಿರ ಅಕೌಂಟ್ಗೆ ಹಾಕ್ತಾರೆ ಒಂದು ಕೋಟಿ ಹತ್ತು ಲಕ್ಷ ಅನುಕೂಲ ಆದರೆ ಬಸ್ ಫ್ರೀ ಮಾಡಿರೋ ಹಿನ್ನೆಲೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಚಾಲಕರ ಖಾಸಗಿ ವಾಹನಗಳ ಚಾಲಕರು ಹೋದ ಮೇಲೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಳ್ಳೋ ಸನ್ನಿವೇಶ ನಿರ್ಮಾಣ ಆಗಿದೆ ಸೊ ಕೆಲವ್ರದ್ದು ಏನೋ ಆಕ್ಷೇಪ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಹೆಣ್ಮ ಹೆಂಗೂ ಅರ್ಧ ಪರ್ಸೆಂಟ್ ಹೋಗೋರು ಹೆಚ್ಚು ಕಮ್ಮಿ ಇಲ್ಲ ತರ್ಟಿ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಸೇಲ್ಸ್ ಡ್ರಾಪ್ ಅಲ್ಲ ಎಂಟಿ ಪ್ರೈವೇಟ್ ಬ ಗೌರ್ಮೆಂಟ್ ಬಸ್ಸಲ್ಲಿ ಗಂಡ ಪ್ರೈವೇಟ್ ಬಸ್ಸುಗಳು ಹೋಯ್ತಾನ ಎಂಟಿ ಗೌರ್ಮೆಂಟ್ ಬಸ್ಸು ಗಂಡ ಪ್ರೈವೇಟ್ ಬಸ್ಗಳು ಹೋಯ್ತಾನೆ ಎಲ್ಲ ಒಂದೇ ಬಸ್ಸು ಹೋಯ್ತಾರೆ ಆ ಗೌರ್ಮೆಂಟ್ ಬಸ್ಸಲ್ಲಿ ಎಂಟಿ ಕಾಸು ಗಂಡಂಗೆ ಎಣ್ತಿಗೆ ಫ್ರೀ ಗಂಡಂಗೆ ಕಾಸು ಹೀಗೆಲ್ಲ ಇಲ್ಲೇ ಹೋಗಕ್ಕೆ ಶುರು ಆದರೆ ಖಾಸಗಿ ಬಸ್ನವ್ರೇನು ಮಾಡಬೇಕು ಸೊ ಈ ದಿಸೆಯಲ್ಲಿ ಒಂದು ಯೋಜನೆ ಜನರಿಗೆ ಯಾರಿಗೆ ಲಾಭ ಅದರಿಂದ ಯಾರಿಗೆ ನಷ್ಟ ಅಂತ ಇದುವರೆಗೂ ಲಾಭ ಆಗೋದೇ ಇತ್ತು ಯೋಜನೆಗಳು ಆದರೆ ಈ ಯೋಜನೆಯಿಂದ ಮಹಿಳೆಯರಿಗೆ ಲಾಭ ಸಾರಿಗೆ ವ್ಯವಸ್ಥೆಯನ್ನು ನೆಚ್ಕೊಂಡು ಅವ್ರ ಜೀವನ ಅರೋರ ಅನ್ನೋ ಥರ ಆಗಿದೆ ಈ ವಿಚಾರದಲ್ಲಿ ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕಾಗಿತ್ತು ಸರ್ಕಾರ ಸೊ ಅದರಲ್ಲಿ ಫೇಲ್ ಆಗಿದೆ ಅದ್ರಲ್ಲಿ ನೋ ಡೌಟ್ ಅದನ್ನು ಡಿ ಕೆ ಶಿವಕುಮಾರ್ ಒಪ್ಕೋತಾರೆ ಏನಾದ್ರು ಮಾಡಬೇಕಾಗಿತ್ತು ಅಂತ ಸೊ ಏನೂ ಮಾಡಿಲ್ಲವಲ್ಲ ಘೋಷಣೆ ಆಗಲಿ ಎರಡು ಮೂರು ತಿಂಗಳಾಯ್ತಾ ಹೊತ್ತು ಎಲ್ರಿಗೂ ಅದರ ಎಫೆಕ್ಟ್ ಗೊತ್ತಾಗಿದೆ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ ಡ್ರೈವರ್ಗಳು ಆಟೋದವರು ಕ್ಯಾಬ್ರವರು ಬಸ್ನವರ ಅವ್ರು ಪಾಡ್ ಕೇಳೋಂಗಿಲ್ಲ ಅನ್ನಂಗಾಗಿದೆ ಸೊ ಹಾಗಾಗಿ ಬಂದ್ ಆಗ್ತಾ ಇದೆ